ದಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಮೈದಾನದಲ್ಲಿ ಏಪ್ರಿಲ್ 18 ರಿಂದ 21ರವರೆಗೆ ನಡೆಯಲಿರುವ ಕೊಡವ ಕುಟುಂಬಗಳ ನಡುವಿನ 2024ರ ಬಟ್ಟೋಳಂಡ ಕಪ್ ಹಗ್ಗಜಗ್ಗಾಟ ಕ್ರೀಡಾಕೂಟದಲ್ಲಿ ತಂಡಗಳ ನೋಂದಾವಣಿ ಅವಧಿಯಿಂದ ಏಪ್ರಿಲ್ 10ರವರೆಗೆ ವಿಸ್ತರಣೆ ಮಾಡಲಾಗಿದೆ ಎಂದು ಬಟ್ಟೋಳಂಡ ಹಗ್ಗಜಗ್ಗಾಟ ಕ್ರೀಡಾ ಸಮಿತಿಯ ಸಂಚಾಲಕ ಬಟ್ಟೋಳಂಡ ಮಿಟ್ಟು ಪೂರ್ಣಚ ತಿಳಿಸಿದ್ದಾರೆ. ದಾಪುಕ್ಲು ಬಳಿಯ ಹಳೆ ತಾಲೂಕುವಿನ ಶ್ರೀ ಭಗವತಿ ದೇವಾಲಯದ ಸಭಾಂಗಣದಲ್ಲಿ ನಡೆದ ಬಟ್ಟೋಳಂಡ ಕುಟುಂಬಸ್ಥರ ಪೂರ್ವಭಾವಿ ಸಭೆಯಲ್ಲಿ ಮಾಹಿತಿ ನೀಡಿದ ಅವರು, ತಮ್ಮ ಕುಟುಂಬದ ವತಿಯಿಂದ ನಡೆಯಲಿರುವ ಹಗ್ಗಜಗ್ಗಾಟ ಕ್ರೀಡಾಕೂಟವನ್ನು ಅದ್ದೂರಿಯಾಗಿ ನಡೆಸಲು ಎಲ್ಲ ಸಿದ್ಧತೆಗಳನ್ನು ನಡೆಸಲಾಗಿದೆ. ಈಗಾಗಲೇ ಹಲವಾರು ತಂಡಗಳು ನೋಂದಾವಣಿ ಮಾಡಿಕೊಂಡಿವೆ. ಇಂದು ಹಲವು ಕುಟುಂಬಗಳು ನೋಂದಾವಣಿಗೆ ಕಾಲಾವಕಾಶವನ್ನು ಕೋರಿದ ಮೇರೆಗೆ ಏಪ್ರಿಲ್ 10ರಂದು ಸಂಜೆ 5 ಗಂಟೆವರೆಗೆ ನೋಂದಾವಣಿ ಅವಧಿ ವಿಸ್ತರಿಸಲು ತೀರ್ಮಾನಿಸಲಾಗಿದೆ. ಆದ್ದರಿಂದ ನೋಂದಾವಣಿ ಮಾಡದ ಕುಟುಂಬದ ತಂಡಗಳು ನಿಗದಿಪಡಿಸಿದ ದಿನಾಂಕದೊಳಗೆ ನೋಂದಾಯಿಸಿಕೊಂಡು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಲು ಸಹಕಾರ ನೀಡಬೇಕೆಂದು ಬಿಟ್ಟು ಪುಣಚ ಮನವಿ ಮಾಡಿದ್ದಾರೆ. ಬಟ್ಟೋಂಡ ಕಡ ಕೇರಿಬರಿ ನಮ್ಮ ದಂಡಾಯತ 24 ಇದೇ ಏಪ್ರಿಲ್ 18 21 ಎತ್ತನಕ್ಕೆ ಆಪೋಕ್ಲು ನಡಪಕ್ಕೆ ಏರ್ಪಾಡಾಯಿತು. ಅದೇ ಮಾದರಿ ನನಗೆ ಈಗ ಸುಮಾರು ಕುರಿ ಬರ ಬರ ಉಪಸಮಿತಿ ಮಾಡಿತ್ತು ಕಾರ್ಬಾರ್ನ ಅಪ್ಪಚ್ಚುಕು ನಡ್ತಿರುಂಟು. ಅಂದರೆ ನಂಗೆ 10ನೇ ತಾರೀಕಿಗೆ ತನಿಖೆ ಇದೇ ಏಪ್ರಿಲ್ ಕಡೆಯ ದಿನ ಅಂದು ಚಿತ್ರಗಳಿಸಿ ಸುಮಾರು ಒಕ್ಕಕಾರ ನಂಗೆ ನಂಗಡ ಅಧ್ಯಕ್ಷರಕ್ಕೆ ಕೊಟ್ಟು ಕಾರ್ಯದರ್ಶನಕ್ಕೆ ಕೊಟ್ಟು ಕೊಟ್ಟಿತ್ತು ಟೀಮ್ಗ ಆನೂಟು ನಿಂಗೆ ಸಣ್ಣ ದಿನದ್ನ ನಂಗೆ ಹುಟ್ಟಿದ ಮೇಲೆ ಇದೇ ಏಪ್ರಿಲ್ 10 ಕಡೆಯ ದಿನ ಮಾಡಿದ್ದು 5 ಗಂಟೆಗೆ ತನೇ ಅಪ್ಪಚ್ಚು ಒಕ್ಕಕಾರ ನಂಗೆ ಎಂಟ್ರಿ ಸಾಕಾರ ಮಾಡುವುದು ಕೊಟ್ಟವ 5 ಗಂಟೆ ಮೇಲೆ ನಂಗೆ ಟೈಸ್ ಡ್ರಾ ಮಾಡುವ. ಅದೇ ಮಾದರಿ ನಂಗಡೆ ಈ ಕಳಿನ ಬೇಕು ಎಲ್ಲ ಮಾಜರು ಕುಂತು ಸಹಾಯ ಸಹಕಾರ ಮಾಡುವುದು ನಿಟ್ಟು ಒಕ್ಕಡ ಬರೋದು ನಂಗೆ ಕಟ. ಪುಟ್ಟೋಳ ಕುಟುಂಬಸ್ಥರ ಹಗ್ಗ ಜಗ್ಗಾಟವನ್ನು ಇದೇ ಏಪ್ರಿಲ್ 18 21ರವರೆಗೆ ನಡೆಸಲಿಕ್ಕೆ ನಮ್ಮ ಕುಟುಂಬದವರು ಒಪ್ಪಿ ತೀರ್ಮಾನ ಮಾಡಿದ್ರೆ ಅದೇ ಪ್ರಕಾರ ಇಡೀ ಕೊಡಗಿನ ಜನತೆಯನ್ನು ನಾವು ಕೇಳಿಕೊಳ್ಳಿದರೆ ಎಲ್ಲ ಕುಟುಂಬಸ್ಥರು ಇದಕ್ಕೆ ಒಂದು ಎಂಟ್ರಿ ಹಾಕಿ ಇದರಲ್ಲಿ ಸ್ಪರ್ಧೆ ಮಾಡಬೇಕಂತ ಕೇಳ್ಕೊಳ್ತೇವೆ. ಅದರ ಇಲ್ಲಿ ಇಷ್ಟುವರೆಗೆ ಬಂದದ ಕುಟುಂಬಗಳು ಇದರ ಮೇಲೆ ಆಗಷ್ಟು. ಕ್ರೀಡಾಕೂಟದ ಸಮಿತಿ ಸದಸ್ಯ ಬಟ್ಟೋಳಂಡ ಗಣಪತಿ, ಕ್ರೀಡಾ ಸಮಿತಿ ಅಧ್ಯಕ್ಷ ಬಟ್ಟೋಳಂಡ ಗಣೇಶ್, ಖಜಾಂಚಿ ರಮೇಶ್ ಪೊಂದಯ್ಯ, ಕಾರ್ಯದರ್ಶಿ ಚೇತನ್, ಸಹ ಕಾರ್ಯದರ್ಶಿ ಪಳಂಗಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.